ಮಿತ್ರರೇ ಯಜ್ಞೋಪವೀತಂ ಪರಮಂ ಪವಿತ್ರಂ ಇದು ಧಾರವಷ್ಟೇ ಎಂದು ಭಾವಿಸದಿರಿ ಯಾವ ವಯಸ್ಸಿಗೆ ಮನುಷ್ಯ ತನ್ನ ಬಲಗೈಯನ್ನು ತಲೆಯ ಮೇಲೆ ಹಾದು ಹೋಗಿಸಿ ಎಡಗಿವಿಯನ್ನು ಮುಟ್ಟುವನೋ ಆ ವಯಸ್ಸಿಗೆ ಆತ ಅಥವಾ ಆಕೆ ಯಜ್ಞೋಪವೀತ ಧರಿಸಲು ಅರ್ಹರು ಈ ಉಪವೀತವನ್ನು ಮಾನವ ದೇಹದ ತಾಳಮಾನಕ್ಕನುಸಾರವಾಗಿ ಮಾಡಲಾಗುತ್ತಿತ್ತು ಸತ್ಯ ನುಡಿ ಸತ್ಯಕಾಯಕ ಮತ್ತು ಸತ್ಯಾಲೋಚನೆ ಎಂಬ ಮೂರೆಳೆಯ ಸೂತ್ರಧಾರವನ್ನು ಅದು ಗಿಡದಿಂದಾಗಲಿ ಲೋಹಗಳಾದ ತಾಮ್ರ ಬೆಳ್ಳಿ ಬಂಗಾರದಿಂದಾಗಲಿ ಮಾಡಿ ಆಯಾ ವಟುವಿನ ಪೂರ್ಣ ಎತ್ತರದ ಮಾಪನ ಮಾಡಿ ಆ ಸೂತ್ರದ ಕೊನೆಗಳನ್ನು ಸೇರಿಸಿ ಬ್ರಹ್ಮಗಂಟು ಹಾಕುತ್ತಾರೆ ಆಗ ಅದು ಆ ವಟುವಿನ ಎತ್ತರದ ಅರ್ಧದಷ್ಟು ಆಗುತ್ತದೆ ಅಂದರೆ ಆರು ಅಡಿಯ ಮಾನವನ ಯಜ್ಞೋಪವೀತ ಮೂರು ಅಡಿಯದ್ದಾಗಿರುತ್ತದೆ ಈ ರೀತಿ ಪ್ರತಿ ವಟುವಿಗೂ ಪ್ರತ್ಯೇಕ ಮಾಪನದಿಂದ ಉಪವೀತ ಮಾಡುವ ತಂತ್ರಕ್ಕೆ ಮಾತ್ರ ಮಾಪನ ಎನ್ನುತ್ತಾರೆ ಹಾಗಲ್ಲದೆ ಎಲ್ಲರಿಗೂ ಒಂದೇ ಅಳತೆ ಮಾಡುವ ವಿಧಾನಕ್ಕೆ ಮಾನಮಾಪನ ಎನ್ನುತ್ತಾರೆ ಹಾಗೆ ಮಾಡಿದ ಉಪವೀತವು ಆಯಾ ವಟುವಿನ ಸೊಂಟದ ಸುತ್ತಳತೆಯಾದಾಗ ಆ ವಟುವಿನ ಆರೋಗ್ಯ ಅತ್ಯಂತ ಸದೃಢವಾಗಿದೆ ಎಂದು ಮತ್ತು ಆ ಸುತ್ತಿನ ನಂತರ ದಾರ ಉಳಿದರೆ ಆತನ ಕಫ ಅಂದರೆ ಮಣ್ಣು ಮತ್ತು ನೀರಿನ ಅಂಶ ಹೆಚ್ಚಾಗಿ ಕ್ಷಯವಾಗುತ್ತಿದ್ದಾನೆಂದು ಆ ಸೂತ್ರದ ಅಳತೆಗಿಂತ ಹೊಟ್ಟೆ ಹೆಚ್ಚಾಗಿದ್ದಲ್ಲಿ ಆ ವಟುವಿನ ವಾತ ಅಂದರೆ ವಾಯು ಹೆಚ್ಚಾಗಿ ಮಧುಮೇಹ ಮತ್ತು ರಕ್ತದೊತ್ತಡ ಹೆಚ್ಚಾಗಿ ಅನೇಕ ರೋಗಗಳಿಗೆ ತೆರೆದ ಬಾಗಿಲಾಗಿದ್ದಾನೆಂದು ತಿಳಿಯಬೇಕು ಹಾಗಾಗಿ ಈ ಉಪವೀತವನ್ನು ಆರೋಗ್ಯದ ಅಳತೆಗೋಲಾಗಿ ಬಳಸಬಹುದು ಈ ಸೂತ್ರಕ್ಕೆ ಕುಲಮತಗಳಿಲ್ಲ ಕಣ್ರಿ ಹಾವು ಕಡಿತಕ್ಕೆ ಕಟ್ಟಲೂ ಬಳಸಬಹುದು ರಾಣಿ ಚಿನ್ನಾದೇವಿಯ ಪದ ಮೇರೆಗೆ ಆಕೆಯೊಡನೆ ಹಂಪಿಯ ಉದ್ಯಾನವನದಲ್ಲಿ ಕುಳಿತಿದ್ದ ಕೃಷ್ಣದೇವರಾಯ ಅಲ್ಲಿಯೇ ಕಮಲ್ ಮಹಲ್ ನಿರ್ಮಿಸಲೆಂದು ಕೃಷ್ಣ ಭಟ್ಟರನ್ನು ಕರೆಸಿದಾಗ ತನ್ನ ಯಜ್ಞೋಪವೀತವನ್ನು ಅಳತೆಗೋಲಾಗಿ ಬಳಸಿ ಅಂದೇ ನಿರ್ಮಾಣ ಮಾಡಲು ಆರಂಭಿಸಿ ಸುಂದರ ಕಮಲ್ ಮಹಲ್ ಸಿದ್ಧ ಮಾಡಿಕೊಟ್ಟ ಅದರ ಅಳತೆಯ ಕುಶಲತೆಗೆ ಬ್ರಿಟಿಷರೂ ಬೆರಗಾದರಂತೆ ಅಹೋರಾತ್ರ